ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಕೃಷ್ಣನ್ ಮಾತಾಡ್ತಾ ಇದ್ದೀನಿ. ಸೊ ಇದು ನನ್ನ ಎರಡನೇ ಸಿನಿಮಾ ಹೀರೋ ಆಗಿ. ನನ್ನ ಸಿನಿಮಾ ಇಂಡಸ್ಟ್ರಿ ಜರ್ನಿ ಬಂದು ಫಸ್ಟ್ ಸಿನಿಮಾ ಬಂದು ಯುವರತ್ನ ಅಂತ, ಅದ್ರ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ನೆಗೆಟಿವ್ ಕ್ಯಾರೆಕ್ಟರ್. ಸೆಕೆಂಡ್ ಸಿನಿಮಾ ಒಂದು ಕತೆ ಒಂದು ವೇದೆ ಅಂತ ಮಾಡಿದ್ದೆ. ಅದಾದ ನಂತರ ಹೀರೋ ಆಗಿ ಮಾಡಿದ ಸಿನಿಮಾನೇ ಕೈಜಾರಿದ ಪ್ರೀತಿ. ಚೈತ್ರ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಿರುವಂತ ಕೈಜಾರಿದ ಪ್ರೀತಿ ಸಿನಿಮಾ. ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಲ್ಪ ಡಬ್ಬಿಂಗ್ ಮಾಡ್ತಾನೆ, ಸಿನಿಮಾ ನೋಡಿದೀನಿ, ತುಂಬಾ ಖುಷಿ ಇದೆ. ಮತ್ತೆ ನಮ್ಮ ಸಿನಿಮಾದ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಪುಷ್ಪ ಭದ್ರಾವತಿ ಮೇಡಮ್ ಅವರು ತುಂಬಾ ಸಿನಿಮಾನ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ದಿನನೇ ಫುಲ್ ಸ್ಟೋರಿ ಎಲ್ಲ ಹೇಳಿ ನನಗೆ ಸಿನಿಮಾ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿಸಿ, ನಾನು ಏನು ಯೋಚನೆ ಮಾಡಿದ್ರೆ ಸಿನಿಮಾ ಒಪ್ಕೊಂಡು ಎಲ್ಲ ನೀಟಾಗಿ ಮುಗಿಸಿದೀವಿ, ಚೆನ್ನಾಗಿ ಮಾಡಿದೀವಿ, ಚೆನ್ನಾಗಿ ಬಂದಿದೆ ಸಿನಿಮಾ. ಮತ್ತೆ ಅವತ್ತ ಹೇಳಿದ್ರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮಂಜು ಅವರು ಅಂತ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕರ್ತೃ ಕರ್ಮ ಕ್ರಿಯೆ ಮೂರು ಸೇರಿದ್ರೆ ಒಂದು ಸೆಂಟೆನ್ಸ್ ಫಾರ್ಮ್ ಆಗುತ್ತೆ. ಅದೇ ತರ ನಮ್ಮ ಸಿನಿಮಾ ತಂಡದಲ್ಲಿ ಕರ್ತೃ ಕರ್ಮ ನಾವೆಲ್ಲ ಕ್ರಿಯೆ. ಸೊ ಒಂದು ಸಿನಿಮಾ ಒಂದು ರೆಡಿ ಆಗಿದೆ, ಆದಷ್ಟು ಬೇಗ ತೆರೆ ಮೇಲೆ ಬರುತ್ತೆ ನೋಡಿ. ಮತ್ತೆ ಈ ಸಿನಿಮಾದಲ್ಲಿ 4 ಫೈಟ್ ಇದೆ, 6 ಸಾಂಗ್ ಇದೆ. 2 ಫೈಟ್ ಗೌರವ ವೆಂಕಟೇಶ್ ಮಾಸ್ಟರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. 2 ಫೈಟ್ ಟ್ರಿಲ್ಲರ್ ಮಂಜು ಮಾಸ್ಟರ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಗಂಧರ್ವ ಸರ್ ಮ್ಯೂಸಿಕ್ ಇದೆ, ಭವಾನಿ ಶಂಕರ್ ಸರ್ ಸಪೋರ್ಟ್ ಇದೆ, ಗಿರಿ ಮಾಸ್ಟರ್ ಇದಾರೆ, ಮೋಹನ್ ಮಾಸ್ಟರ್ ಇದಾರೆ, ಸುರೇಶ್ ಮಾಸ್ಟರ್ ಇದಾರೆ. ಮತ್ತೆ ಸಿನಿಮಾ ಮಾಡಬೇಕಾದ್ರೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಟು ಬಿ ಫ್ರ್ಯಾಂಕ್, ಮಾಡಿರೋ ಸಿನಿಮಾದೆಲ್ಲ ನಾರ್ಮಲ್ ಆಗಿ ಮಾಡಿದೆ. ಇದೇ ನನ್ನ ಮೊದಲನೇ ಸಿನಿಮಾ, ನನ್ಗೊಂದು ಕ್ಯಾರಾವನ್ ಅಂತ ಕೊಟ್ಟು ಚೆನ್ನಾಗಿ ನೋಡ್ಕೊಂಡು ಮಗನ್ ತರ ನೋಡ್ಕೊಂಡು ಮಾಡಿರೋಂತ ಸಿನಿಮಾ ಇದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾದಲ್ಲಿ. ನನ್ನ ಗೆಳೆಯನ್ ಪಾತ್ರ ಮಾಡಿದ್ದಾನೆ ಸನತ್, ಮಂಜು ಅವ್ರು ನನ್ನ ಪೇರ್ ಆಗಿ ಮಾಡಿದ್ದಾರೆ, ಮಧು ಅವ್ರು ಮಾಡಿದ್ದಾರೆ, ಅದೇ ತರ ನಾಗೇಂದ್ರ ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ, ಡ್ಯಾನಿ ಸರ್ ನನ್ನ ಆಪೋಸಿಟ್ ಮಾಡಿದ್ದಾರೆ, ಭುವನ್ ಗೌಡ ಆಗಿರ್ಬೋದು. ಸೊ ಎಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ, ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಮೇಲೆ ಬರೋವಂತ ಒಂದು ಸಾಧ್ಯತೆಗಳಿದೆ. ಎಲ್ಲ ನೋಡ್ತಾ ಇದ್ರೆ ಒಳ್ಳೆ ಸ್ಪೀಡ್ ಅಲ್ಲ ಇದೆ ಅನ್ಕೊಂಡಂಗೆ, ಟಾರ್ಗೆಟ್ ಪ್ರಕಾರನೇ ಕೆಲಸ ನಡೀತಾ ಇದೆ, ಕೆಲಸ ಎಲ್ಲ ಆಗ್ತಾ ಇದೆ. ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ. ಎಲ್ಲ ಮಾಧ್ಯಮದಲ್ಲಿ ಮಾಧ್ಯಮ ಮಿತ್ರರ ಪ್ರಕಾರ ನಾನು ಕೇಳ್ಕೊಂತೀನಿ, ಪ್ರತಿಯೊಬ್ಬರು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಹರಸಿ ಆರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಥ್ಯಾಂಕ್ ಯು ಚೇತನ್ ಕೃಷ್ಣನ್ ಅವರೇ.